एलू नमस्कार किणीसरी व्लॉग् चानलू स्वागत वीक्षक रेसीपी दोसे अंत गोतु बट यद्रंत गोता इलाू कूड़ा वीडियो स्किपे नो इपट मंगलूर नम कुल दोसे अंत के तुम खुशी आगते ऐन विशेष अंतर कुचलबा सूपरद क्रिस्पी टेस्टी आरोग्यकर वादे हेल्दी रेसीपी अंत हेलबू अदे रीति चटनी उपिनकू बलसदे ऐन यूज ತಿನ್ನಬಹುದಾದ ಏಕೈಕ ದೋಸೆ ಅಂತ ಕೂಡ ಹೇಳಬಹುದು ಒಮ್ಮೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನೀವು 1 ರಿಂದ 8 ದೋಸೆ ತನಕ ತಿನ್ನಬಹುದು ಹಾಗೆ ಒಂದು ದೋಸೆ ತಿನ್ನ ಮೇಲೆ 1 ಮೋರ್ 1 ಮೋರ್ 1 ಮೋರ್ ಅಂತ ಹೇಳ್ತಾನೆ ಇರಬೇಕು ಅಷ್ಟು ಸಕತ್ತಾದ ತೆಳುವಾದಂತ ದೋಸೆ ಒಳ್ಳೆ ಜೇನ್ ಗೂಡಿನ ತರ ಇದೆ ನೋಡಿ ಕಣ್ 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 ಬಿದ್ದು ಎಷ್ಟು ಹೋಲ್ಸ್ ತೂತ್ 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 ನೋಡಿ ಸಕತ್ತಾದ ಸಾಫ್ಟ್ ಆದ ಕ್ರಿಸ್ಪಿ ಆದ ದೋಸೆ ಒಳ್ಳೆ ಪೇಪರ್ ಪೇಪರ್ ತರ ತೆಳು ಹಾಳೆ ತರ ಇದೆ ಒಂದು ಸೈಡ್ ಇಂದ ನೋಡಿದ್ರೆ ಆ ಕಡೆ ಇನ್ನೊಂದು ಸೈಡ್ ಹಾಗೆ ಟ್ರಾನ್ಸ್ಪರೆಂಟ್ ಅಲ್ಲಿ ಕಾಣಿಸುತ್ತೆ ಬನ್ನಿ ಹಾಗಾದ್ರೆ ಇವತ್ತಿನ ಸ್ಪೆಷಲ್ ವಿಡಿಯೋ ಸ್ಪೆಷಲ್ ರೆಸಿಪಿ ನಿಮಗೋಸ್ಕರ ಮಂಗಳೂರು ತಿಂಡಿ ಕುಚಲಕ್ಕಿ ಪುಂಡಿ ವಿಡಿಯೋ 50,000 ಪ್ಲಸ್ ವ್ಯೂಸ್ ಆಗಿದೆ ಹಾಗೆ ಇದನ್ನು ಕೂಡ ಅದೇ ರೀತಿ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಸಕತ್ತಾದ ಆರೋಗ್ಯಕರವಾದಂತ ಕುಚಲಕ್ಕಿ ದೋಸೆ ಇವಾಗಿನವರಿಗಂತೂ ಖಂಡಿತ ಈ ರೆಸಿಪಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಮಾಡುತ್ತಿದ್ದಂತ ಇದೇ ದೋಸೆ ಆರೋಗ್ಯಕರವಾದಂತ ಅತ್ಯಂತ ರುಚಿಯಾದಂತ ಒಂದು ಕುಚಲಕ್ಕಿಯಿಂದ ದೋಸೆ ಮಾಡ್ತಾ ಇದ್ದೇನೆ ನಮ್ಮ ಮಂಗಳೂರು ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೇನೆ ನಮ್ಮ ಜಿಎಸ್ಬಿಸ್ ಕೊಂಕಣಿನಲ್ಲಿ ಹೇಳಬೇಕಂದ್ರೆ ಸುರೇ ಕುಡೆ ಪೋಳ ಅಂದ್ರೆ ಸ್ವಲ್ಪ ಅದಕ್ಕೆ ಬೆಳ್ತಿಗೆಯನ್ನ ಬೆರೆಸಿ ಮಾಡುವಂತದ್ದು ಬಟ್ ಜಸ್ಟ್ ಎರಡೇ ಇಂಗ್ರೆಡಿಯೆಂಟ್ ಅಕ್ಕಿ ಮತ್ತೆ ಕಾಯಿ ತುರಿ ಹಾಕಿ ಎಷ್ಟು ಸಕತ್ತಾದ ಒಂದು ಮಸಾಲ ದೋಸೆ ತರ ಕ್ರಿಸ್ಪಿ ಆದಂತ ದೋಸೆ ಹಾಗೆ ಅದು ಕಾಯಿಸ್ಲಿಕ್ಕೆ ಒಂದು ಟಿಪ್ಸ್ ಇದೆ ಅದನ್ನ ಮಾಡಿ ನೀವು ದೋಸೆ ಕಾಯಿಸಿದ್ರೆ ಅದು ಕ್ರಿಸ್ಪಿ ಆದ ಮಸಾಲ ದೋಸೆ ತರನೇ ಆಗುತ್ತೆ ಅದೇನು ಅಂತೆಲ್ಲ ಹೇಳಿ ವಿಡಿಯೋ ನೋಡಿ ಓಕೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಕಿಣಿಸ್ವಸರಿ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅದೇ ರೀತಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಅನ್ಸಿದ್ರೆ ಎಲ್ಲ ವಿಡಿಯೋಸ್ ನಿಮಗೆ ಖಂಡಿತ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಎಲ್ಲ ವಿಡಿಯೋಸ್ ಲಿಂಕ್ ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾನೆ ಥ್ಯಾಂಕ್ ಯು फ्रेंड्स मंगलूरी स्पेशल कुचलक्की दोसे एर ग्लसु बीविके कुचलक्कियन्नु तगोंडिद्देने केलवरु केंपक्की कुसबलक्की अदे रीति बॉइल्ड राइस अंत कूड़ा हेळ्तेवे नावु इदन्ने नानु अन्न माड्लिक्के कूड़ा यूज माडुवंतद्दु एर ग्लसु इल्ली दोसेगे तगोंडिद्देने हागे इदे नोडि श्री नवदुर्ग इंडस्ट्री सच्चरपेटे बोळ वेंकटेश कामत सच्चरपेटे इदे नानु यूज माडुवंतद्दु 30 केजी बैग अन्नु तगोंड बंद्रे नंगे साधारण ओंदु 25 दिनक्के बरुत्ते इदु हागे तुंबा चेन्नागिरुत्ते बेगने अन्न कूड़ा आगुत्ते इदरल्ली आगे इतू एर ग्लस कुचलक्की नानी वो ग्लसु बेलती अखियान तकता रेशन अखी आगबू दोसे अखीनू आगबू नानी दोसे अखी तक वन ग्लसु इला सोना मसूरी कूड़ा हाकबोद वट्राशी एर ग्लस कुचलक्की वो ग्लसु बेलती हाकुंत क्रम हिरीयर मातदे नम अम्म अज्जी ಹಾಗೆ ಇದನ್ನ ಚಂದ ಮಾಡಿ ಒಂದು ಮೂರು ನೀರಾದ್ರೂ ಅದನ್ನ ಇಸ್ಕಿ ಇಸ್ಕಿ ಚೆನ್ನಾಗಿ ತೊಳಿಬೇಕು ಈ ತರ ನಾನು ಇಲ್ಲಿ ತೋರಿಸ್ತಾ ಇದ್ದೇನಲ್ಲ ಹಾಗೆ ಇದನ್ನ ಚೆನ್ನಾಗಿ ಮೂರು ನೀರಲ್ಲಾದ್ರೂ ತೊಳೆದು ಆಮೇಲೆ ಒಳ್ಳೆ ನೀರಲ್ಲಿ ಇದನ್ನ ನೆನೆ ಹಾಕಿ ಹಾಗೆ ಇಡಬೇಕು ಇವತ್ತು ನೀವು ಸಂಜೆ ಒಂದು ರಾತ್ರಿ 9 ಗಂಟೆಗೆ ನೆನೆಸಿದ್ರು ಮರುದಿನ ಬೆಳಗ್ಗೆ ರುಬ್ಬಿ ಮಾಡುವಂತದ್ದು ದೋಸೆ ಇದು ಹಾಗೆ ಕೆಲವರು ಸಂಜೆ ಒಂದು 5 ಗಂಟೆಗೆ ಬೇಕಾದರೂ ನೆನೆಸ್ತಾರೆ ಮರುದಿನ ಬೆಳಗ್ಗೆ ಅಂದ್ರೆ ಮಿಕ್ಸಿ ಜಾರ್ ಕೆಲವರದ್ದು ಕುಚಲಕ್ಕಿ ಅಷ್ಟು ಏನೋ ನೈಸ್ ಆಗೋದಿಲ್ಲ ಅಂತ ಹೇಳಿ ನಾನು ಇಲ್ಲಿ 7 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಒಳ್ಳೆ ನೀರು ಹಾಕಿಬಿಟ್ಟು ಇದನ್ನ ನೆನೆ ಹಾಕಿಟ್ಟಿದ್ದೇನೆ ಕುಚಲಕ್ಕಿ ನೆನೆ ಹಾಕ್ಲಿಕ್ಕೆ ಹೋಗ್ಲು ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು ನಮ್ಮ ಬೆಳ್ತಿಗೆ ಅಕ್ಕಿ ತರ ಅಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಒಳ್ಳೆ ಉಬ್ಬಿ ಬರುತ್ತೆ ಹಾಗೆ ಜಾಸ್ತಿ ನೀರು ಹಾಕಿಬಿಟ್ಟು ನೆನೆಸ್ಕೊಳ್ಳಿ ಈಗ ಟೈಮ್ ಬೆಳಿಗ್ಗೆ 4:30 ನಾನು ಇವಾಗ ಎದ್ದಿದ್ದೇನೆ ಇವಾಗ ಇದು ನೆಂದು ಈ ತರ ಆಗಿದೆ ಅಕ್ಕಿ ಎಲ್ಲ ಒಳ್ಳೆ ಉಬ್ಬಿದೆ ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕಿಬಿಟ್ಟು ನುಣ್ಣಗೆ ರುಬ್ಬಿಕೊಳ್ಳಬೇಕು ಇದಕ್ಕೆ ಬೇಳೆ ಏನು ಬೇಡ ಮೆಂತ್ಯ ಅವಲಕ್ಕಿ ಏನು ಯೂಸ್ ಮಾಡದೆ ಬರಿ ಈ ಅಕ್ಕಿ ಎರಡು ಬಗೆಯ ಅಕ್ಕಿ ಅದೇ ರೀತಿ ಕಾಯಿತುರಿಯನ್ನ ಹಾಕಿ ರುಬ್ಬಿಕೊಳ್ಳುವಂತ ದೋಸೆ ಇದು ಸಕತ್ತಾಗಿರುತ್ತೆ ನೋಡಿ ಇಲ್ಲಿ ಇವಾಗ ನಾನು ಈ ಅಕ್ಕಿಯನ್ನ ಇದೇ ನೀರಲ್ಲಿ ನಾನು ರುಬ್ಬಿಕೊಳ್ಳತೇನೆ ಆಯ್ತಾ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಈ ನೀರು ನಿನ್ನೆ ನೈಟ್ ಒಳ್ಳೆ ನೀರು ಹಾಕಿ ನೆನೆ ಹಾಕ್ಲಿಕ್ಕೆ ಇಟ್ಟದ್ದು ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿ ಆಗುತ್ತಲ್ಲ ಒಟ್ಟಿಗೆ ಅದಕ್ಕೆ ನಾನು ಒಂದು ಫುಲ್ ಸಣ್ಣ ತೆಂಗಿನಕಾಯಿಯನ್ನ ಇಲ್ಲಿ ತುರಿಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಒಂದು ವೇಳೆ ದೊಡ್ಡ ತೆಂಗಿನಕಾಯಿ ಯೂಸ್ ಮಾಡೋದಾದ್ರೆ ಅರ್ಧ ಭಾಗ ಆದ್ರೂ ಅಂದ್ರೆ ಒಂದು ಗಡಿ ಬೇಕು ಒಂದು ತೆಂಗಿನಕಾಯಿಯ ಅರ್ಧ ಭಾಗ ಒಂದು ಗಡಿ ಹಾಕಬಹುದು ದೊಡ್ಡದಾದ್ರೆ ಸಣ್ಣದಾದ್ರೆ ಒಂದು ತೆಂಗಿನಕಾಯಿ ಫುಲ್ ಹಾಕಬಹುದು 3 ಗ್ಲಾಸ್ಗೆ ತೆಂಗಿನಕಾಯಿ ಹಾಕಿದಷ್ಟು ರುಚಿ ಆಗುತ್ತೆ ಅದೇ ರೀತಿ ತುಂಬಾ ಹಾಕಬೇಡಿ ಆಗಂತ ಕೆಲವೊಮ್ಮೆ ದೋಸೆ ಎಂಚಿಂದ ಎದ್ದು ಬರಲ್ಲ ಹಾಗೆ ನೆನೆಸಿರೋ ನೀರನ್ನೇ ಹಾಕಿ ಇಲ್ಲಿ ನೈಸ್ ಆಗಿ ರುಬ್ಬಿಕೊಳ್ತಾ ಇದ್ದೇನೆ ಇವಾಗ ಇದು ರುಬ್ಬಿ ಆಯ್ತು ಹಾಗೆ ಇನ್ನು ಇದಕ್ಕೆ ಇನ್ನೊಂದು ಶಿಫ್ಟ್ ಇದೆಲ್ಲ ನಮ್ದು ರುಬ್ಬಿಕೊಳ್ಳಕ್ಕೆ ನೋಡಿ ಇವಾಗ ಇದು ನೈಸ್ ಆಗಿ ನುಣ್ಣಗೆ ಆಗಿದೆ ಈ ತರ ನುಣ್ಣಗೆ ರುಬ್ಬಿಕೊಳ್ಳಬೇಕು ಒಳ್ಳೆ ಹರಡ್ಲಿಕ್ಕೆ ಬರುತ್ತೆ ಅವಾಗ ದೋಸೆ ಇದನ್ನ ಇವಾಗ ಇನ್ನೊಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ
ಹಾಗೆ ಗಟ್ಟಿಯಾಗಿ ಈ ಥರ ರುಬ್ಕೊಂಡಿದ್ದೇನೆ ನೋಡಿ ಹಿಟ್ಟು. ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ಇನ್ನೊಂದು ಸಲ ಈ ಥರ ರುಬ್ಕೊಳ್ಳೋಣ. ಇವಾಗ ರುಬ್ಕೊಳ್ಬೇಕಾದ್ರೆ ನಾನು ಇದೇ ನೀರನ್ನು ಹಾಕಿದ್ದೇನೆ, ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಇವಾಗ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಇನ್ನೊಮ್ಮೆ ನೈಸಾಗಿ ರುಬ್ಕೊಳ್ಳಿ. ಅದೇ ರೀತಿ ಇದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡಲಿಕ್ಕೆ, ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ರೀತಿ ಅಂತ ಹೇಳಿದರೆ, ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇರುತ್ತೆ. ಸೇಮ್ ನಮ್ಮ ಈ ದಿನದ್ದು ಮಸಾಲೆ ದೋಸೆ ಎಲ್ಲ ಹಾಕ್ತೇವಲ್ವ, ಹಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಮಸಾಲೆ ದೋಸೆ ಮಾಡಿದ್ರೆ ಉದ್ದಿನ ದೋಸೆ ಸ್ವಲ್ಪ ದಪ್ಪ ಇರುತ್ತೆ. ಅದನ್ನು ಸ್ವಲ್ಪ ಹಿಟ್ಟನ್ನು ತೆಳ್ಳಗೆ ಮಾಡ್ಕೊಂಡು ಮಸಾಲೆ ದೋಸೆ ಥರ ಒಳ್ಳೆ ಸ್ಪ್ರೆಡ್ ಮಾಡ್ಲಿಕ್ಕೆ ಬರೋ ಥರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಗ್ಲಾಸಷ್ಟು ನೀರನ್ನು ಒಂದು ಅಂದಾಜು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಳ್ಳೆ ಎಲ್ಲೂ ಕೂಡ ಅದೇನು ಹಿಟ್ಟು ತಳದಲ್ಲಿ ನಿಲ್ಲಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಬಿಟ್ಟು. ಬೇಕಂದರೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಕೂಡ ಹಿಟ್ಟಿಗೆ ಬೆರೆಸ್ಕೊಳ್ಬೋದು, ಒಂದು 2 ಸ್ಪೂನಷ್ಟು. ಮತ್ತು ಇಲ್ಲಿ ದೋಸೆ ಹಾಕಬೇಕಾದ್ರೆ ನಾನು ಮೊದಲೇ ಹೇಳಿದ್ದೇನೆ ನಿಮಗೆ, ಒಂದು ಟಿಪ್ಸ್ ಇದೆ ಅಂತೇಳಿ. ನಾನಿಲ್ಲಿ ಎಣ್ಣೆ ಏನು ಹಚ್ತಾ ಇಲ್ಲ ದೋಸೆ ಹೆಂಚಿಗೆ, ಬರೀ ಖರ್ಚು ಕಡಿಮೆ ಮಾಡಿ ದೋಸೆ ಮಾಡಲಿಕ್ಕೆ ತುಂಬ ಸುಲಭ, ಏನಿಲ್ಲ. ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಳ್ಳಿ, ಒಂದು ಒಳ್ಳೆ ಬಟ್ಟೆಯನ್ನು ಅದರಲ್ಲಿ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಳಿ, ಹಾಗೆ ಬಟ್ಟೆಯಿಂದನೇ ದೋಸೆ ಹೆಂಚನ್ನು ಒರೆಸ್ಕೊಳ್ಳಿ. ನೋಡಿ ಏನು ಖರ್ಚಿಲ್ಲ, ಎಣ್ಣೆ ಹಾಕಬೇಕಂತಿಲ್ಲ, ನಿಮಗೆ ಬೇಳೆದು ಖರ್ಚಿಲ್ಲ, ಏನಿಲ್ಲ. ಬರೀ ನಮ್ಮ ಮಂಗಳೂರಲ್ಲಿ ಎಲ್ಲರ ಮನೆಯಲ್ಲಿ ಮಾಡುವಂಥದ್ದು ಕುಚಲಕ್ಕಿ ಅನ್ನನೇ. ಹಾಗೆ ಕುಚಲಕ್ಕಿ ಅಕ್ಕಿ ಹಾಕ್ಕೊಳ್ಳಿ, ಸ್ವಲ್ಪ ಬೆಳ್ತಿಗೆ ಹಾಕಿದರೆ, ಸ್ವಲ್ಪ ಕಾಯಿ ತುರಿ ಹಾಕಿದರೆ ದೋಸೆ ರೆಡಿ. ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಇದೇ ಇತ್ತು, ಯಾಕಂದರೆ ತೆಂಗಿನ ಮರ ಎಲ್ಲ ಮನೆಯಲ್ಲಿ ಇತ್ತು, ತೆಂಗಿನಕಾಯಿ ಮನೇಲಿ ಸುಲಭದಲ್ಲಿ ಸಿಗ್ತಾ ಇತ್ತು, ಕುಚಲಕ್ಕಿ ಅನ್ನ ಯೂಸ್ ಮಾಡ್ತಿದ್ದೆವು ಊಟಕ್ಕೆ. ಅದೇ ರೀತಿ ಬೆಳ್ತಿಗೆ ಕೂಡ ಮನೆಯಲ್ಲಿ ರೇಷನ್ ಅಕ್ಕಿ ಎಲ್ಲ ತರ್ತಿದ್ರು. ಇದನ್ನೇ ಹಾಕಿ ಮಾಡುವಂಥ ದೋಸೆ ಹಿರಿಯರು ಕಂಡುಹಿಡಿದಂಥ ಒಂದು ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಒದ್ದೆ ಬಟ್ಟೆಯಲ್ಲಿ ಚೆಂದ ಮಾಡಿ ದೋಸೆ ಹೆಂಚನ್ನು ಈ ಥರ ಒಳ್ಳೆ ಒರೆಸ್ಕೊಳ್ಬೇಕು. ಎಣ್ಣೆ ಪ್ರತಿ ಸಲ ಒಂದೊಂದು ದೋಸೆ ಆದಮೇಲೂ ನಾನು ಎಲ್ಲೂ ಕೂಡ ದೋಸೆ ಹೆಂಚಿಗೆ ಇವತ್ತು ಎಣ್ಣೆ ಹಾಕಿ ಒರೆಸ್ಕೊಳ್ಳೇ ಇಲ್ಲ, ಗ್ರೀಸ್ ಮಾಡಲೇ ಇಲ್ಲ ಆಯಿಲನ್ನು. ಹಾಗೆ ನಾನಿಲ್ಲಿ ಜಸ್ಟ್ ಒದ್ದೆ ಬಟ್ಟೆಯಿಂದಲೇ ಪ್ರತಿ ಸಲ ಕೂಡ ದೋಸೆ ಹೆಂಚನ್ನು ಚೆನ್ನಾಗಿ ಒರೆಸ್ಕೊಂಡದ್ದು. ಹಾಗೆ ಇದನ್ನು ಮೆಲ್ಲಗೆ ಮೈಲ್ಡಾಗಿ ನಾಜೂಕಾಗಿ ಇದನ್ನು ದೋಸೆಯನ್ನು ಹರಡ್ತಾ ಬರಬೇಕು. ಒಳ್ಳೆ ಪ್ರೆಸ್ ಮಾಡಿಬಿಟ್ಟು ನಮ್ಮ ಉದ್ದಿನ ದೋಸೆ ಇಟ್ಟಿದಾಗೆ ರೊಯ್ 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 ಮಾಡೋದಲ್ಲ, ಸ್ವಲ್ಪ ನಾಜೂಕಾಗಿ ಮೆಲ್ಲಗೆ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ತಾ ಬರಬೇಕು ದೋಸೆ. ಆವಾಗ ಅದು ಎಲ್ಲೂ ಕೂಡ ಇಲ್ಲಾಂದರೆ ಅದು ಅಲ್ಲಲ್ಲಿ ಕಿತ್ತೋದಂಗೆ ಆಗುತ್ತೆ ದೋಸೆ ಎಲ್ಲ ಕೂಡ. ನೋಡಿ, ಈ ಥರ ನಾಜೂಕಾಗಿ ಮೆಲ್ಲಗೆ ಮಾಡಿ ಆಯಿತಾ, ಸ್ಪ್ರೆಡ್ ಮಾಡಬೇಕಾದ್ರೆ ಒಳ್ಳೆ ಜೇನು ಗೂಡು ಥರ ನೋಡಿ, ಒಳ್ಳೆ ತುತ್ತು ತುತ್ತು ಬಿದ್ದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಇದಕ್ಕೆ ಮೇಲ್ಗಡೆ ತುಪ್ಪನೂ ಹಾಕ್ಕೊಳ್ಬೋದು. ಆಮೇಲೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ನಿಮಗೆ ತೋರಿಸ್ತೇನೆ ಇವಾಗ. ಇದು ಹಾಗೆ ಮಗಚಿ ಇನ್ನೊಂದು ಸೈಡ್ ಕೂಡ, ಎರಡು ಬದಿ ಕೂಡ ಕಾಯಿಸ್ಕೊಳ್ಬೋದು, ಇಲ್ಲ ಒಂದೇ ಸೈಡ್ ಕೂಡ ಕಾಯಿಸ್ಕೊಳ್ಬೋದು. ನೀವು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡೋದಂತಾದರೆ ಒಂದು ಬದಿ ಕಾಯಿಸಿದ್ರೆ ಸಾಕಾಗುತ್ತೆ. ಇಲ್ಲಿ ಈ ದೋಸೆಯನ್ನು ಸಾಧಾರಣ ಒಂದು ಗಂಡಸರಾದರೆ ಕೆಲವೊಮ್ಮೆ ಹೆಚ್ಚಾಗಿ ಅಲ್ವಾ ಕ್ವಾಂಟಿಟೀಸ್ ದೋಸೆ ಇಡ್ಲಿ ಎಲ್ಲ ತಿನ್ನುವಂಥದ್ದು, ಆದರೆ ಇದು ಹಾಗಲ್ಲ. ನಾವು ಕೂತ್ರು ಅಷ್ಟೇ, ತೆಳ್ಳಗೆ ಒಳ್ಳೆ ಪೇಪರ್ ಪೇಪರ್ ಥರ ಇದೆ ದೋಸೆ, ಈ ಕಡೆಯಿಂದ ಆ ಕಡೆಗೆ ಕ್ಲೀನಾಗಿ ಕಾಣಿಸುತ್ತೆ. ಅಷ್ಟು ಕಣ್ ಕಣ್ ತೂತ್ ತೂತ್ ಬಿದ್ದು ಒಳ್ಳೆ ಕ್ರಿಸ್ಪಿಯಾದಂಥ ದೋಸೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಹಾಗೆ ಒಮ್ಮೆ ಕೂತ್ರೆ ಇದು ತಿನ್ನಲಿಕ್ಕೆ ಒನ್ಮೂರು ಅಂತ ಇರಬೇಕು, ಸಾಧಾರಣ ಒಂದು 8 ದೋಸೆ ಆದರೂ ತಿಂದು ಮುಗಿಸ್ಬೋದು. ಮತ್ತು ಚಟ್ನಿ ಉಪ್ಪಿನಕಾಯಿ ಎಲ್ಲ ಏನೂ ಹಾಕದೆ ತಿನ್ನಬಹುದಾದಂಥ ಏಕೈಕ ದೋಸೆ ಅಂತ ಹೇಳ್ಬೋದು. ಯಾಕಂದರೆ ಹಾಗೇ ಕೈಯಲ್ಲಿ ಹಿಡ್ಕೊಂಡು ಕುಚಲಕ್ಕಿದು ಪುಂಡಿ ಆದರೂ ಅಷ್ಟೇ, ಅದಕ್ಕೆಲ್ಲ ಚಟ್ನಿ ಎಲ್ಲ ಬೇಕಂತಲೇ ಇಲ್ಲ. ನಿಜವಾಗ್ಲೂ ಒಂಚೂರು ಕೊಬ್ಬರಿ ಎಣ್ಣೆ ಹಾಕೋದು, ಹಾಗೇ ಕೈಯಲ್ಲಿ ಹಿಡ್ಕೊಂಡು ತಿಂತಾ ಇರ್ಬೋದು. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಈ ಥರ ದೋಸೆ. ಮಸಾಲೆ ದೋಸೆ ಹಿಟ್ಟೆಲ್ಲ ನಾವು ಉದ್ದಿನ ಬೇಳೆ, ಅದಕ್ಕೆ ಆ ಬೇಳೆ, ಈ ಬೇಳೆ, ಅವಲಕ್ಕಿ, ಮೆಂತ್ಯ ಅದೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತೇವೆ ಅಲ್ವಾ. ಇದರಲ್ಲೇ ನೋಡಿ ಎಷ್ಟು ಸಿಂಪಲ್ ಆದ ರೆಸಿಪಿ, ಬರೀ ಕುಚಲಕ್ಕಿಯಲ್ಲಿ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಡಯಟ್ ಫುಡ್ಡಾಗಿ ಯೂಸ್ ಮಾಡ್ತಾರೆ ಕೆಲವರು ಕುಚಲಕ್ಕಿಯನ್ನು, ತಿಂಡಿಯನ್ನು. ಹಾಗೆ ಇದರಿಂದ ವೆಯ್ಟ್ ಏನು ಜಾಸ್ತಿ ಆಗಲ್ಲ. ಆ್ಯಕ್ಚುಲಿ ವೆಯ್ಟ್ ಬರುವಂಥದ್ದು ನಾವು ಬೆಳಿಗ್ಗೆ ಹೊತ್ತು ಈ ವೈಟ್ ರೈಸಿಂದ ಮಾಡುವಂಥ ತಿಂಡಿಗಳಿಂದನೇ ಹೆಚ್ಚಾಗಿ ವೆಯ್ಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಆದಷ್ಟು ನೋಡಿ, ನಾನೊಂದು 3 ತಿಂತೇನೆ ಹೆಚ್ಚಾಗಿ ತಿನ್ನುವಂಥದ್ದು ಇವಾಗ, 2 ಡಯಟಲ್ಲಿದ್ದೇನಂತ. ಬಟ್ ಇದು ದೋಸೆ ಅಂದರೆ ನನಗೆ ತುಂಬ ಇಷ್ಟ, ಹಾಗೆ ಒಂದು 3 ಆದರೂ ತಿಂತೇನೆ. ಒಳ್ಳೆ ತುಪ್ಪ ಹಾಕಿ ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಕಲರ್ ರೋಸ್ಟಾಗಿ ದೋಸೆ ನೋಡಿದ್ರೆ 3 ಒಮ್ಮೆ 5 ತಿನ್ನೋ ಅಂತಾಗುತ್ತೆ. ಬಟ್ 3 ದೋಸೆನಾದರೂ ನನಗೆ ಬೇಕಾಗುತ್ತೆ. ಕಲರ್ ನೋಡಿ ಮಾರೆ, ಎಷ್ಟು ಚೆನ್ನ ಉಂಟಲ್ಲ ಕಲರ್, ಒಳ್ಳೆ ಕ್ಲೀನ್ ಗ್ಲಾಸ್ ಗ್ಲಾಸ್ ಥರ ಇದೆ, ಶೈನಿಂಗ್ ಇದೆ ದೋಸೆಯಲ್ಲಿ. ಹಾಗೆ ಈ ಥರ ದೋಸೆ ನಿಮ್ಗೆ ಖಂಡಿತ ಮಾಡಿ, ಹಾಗೆ ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಇಷ್ಟ ಆದರೆ ಇದನ್ನು ಬೇರೆಯವರಿಗೂ ಕೂಡ ತಿಳಿಸಿ ಆಯಿತಾ, ಅವರು ಕೂಡ ಮಾಡಿ ಸ್ವಲ್ಪ ಬೆನಿಫಿಟ್ ಸಿಗುತ್ತಲ್ವ ಅವ್ರಿಗೂ. ಹಾಗೆ ನನಗೆ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ನೀವು ಮಾಡಿ ಯಾವ ರೀತಿ ಆಗಿತ್ತು ದೋಸೆ ಅಂತೇಳಿ. ನಿಮ್ಮ ಹೆಂಚಲ್ಲಿ ಒಂದು ವೇಳೆ ದೋಸೆಗಳೆಲ್ಲ ಕರೆಕ್ಟ್ ಹೇಳದಿದ್ದರೆ ಹಿಟ್ಟು ಸ್ವಲ್ಪ ದಪ್ಪ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ, ಸ್ಪ್ರೆಡ್ ಮಾಡಬೇಕಾದ್ರೆ ಇದು ಸ್ವಲ್ಪ ಕಿತ್ತೋದಾಗಿ ಆ ಥರ ಎದ್ದು ಬರೋ ಥರ ದೋಸೆ ಎಲ್ಲ ಆಗೋದು ಜಾಸ್ತಿ, ಅದಕ್ಕೆ ಮೈಲ್ಡಾಗಿ ಮೆಲ್ಲಗೆ ಮಾಡಿಕೊಂಡ್ರೆ ಆಯಿತು ಹಾಗೆ ಹರಡುವಂಥದ್ದು. ಹಾಗೆ ಈ ಥರ ಇವಾಗ ದೋಸೆ ನೋಡಿ, ಕ್ರಿಸ್ಪಿ ಕ್ರಿಸ್ಪಿ ಆದಂಥ ಕುರ್ಕುರಿ ದೋಸೆ ರೆಡಿಯಾಗಿದೆ.
ಬನ್ನಿ ಇವಾಗ ಸರ್ವ್ ಮಾಡೋಣ. ನೋಡಿದ್ರಲ್ವಾ ಎಷ್ಟು ತೆಳ್ಳಗಿನ ದೋಸೆ ರೆಡಿಯಾಗಿದೆ ಅಂತೇಳಿ. ತುಪ್ಪ ಹಾಕಿ ದೋಸೆಯನ್ನು ಈ ಥರ ಆಗಿದೆ. ತುಪ್ಪ ಹಾಕಿದ ದೋಸೆ ತುಪ್ಪ ದೋಸೆ ಅಂತ ಕೂಡ ಹೇಳಿದ್ರು ತಪ್ಪಾಗೋದಿಲ್ಲ. ನೋಡಿ ಇವಾಗ ನಾನಂತೂ ಒಂದು ಟೇಸ್ಟ್ ಮಾಡಿ ಬರ್ತೇನೆ. ದೋಸೆ ಚಟ್ನಿ ಬೇಕಂತಿಲ್ಲ, ಬಟ್ ಒಂದು ಸ್ವಲ್ಪ ಪ್ರೆಸೆಂಟೇಷನ್ಗೋಸ್ಕರ ಇಲ್ಲಿ ಚಟ್ನಿ ಇಟ್ಟದ್ದು ನಾನು. ಚಟ್ನಿ ಬೇಕಂತಲೇ ಇಲ್ಲ, ಕೈಯಲ್ಲೇ ಹಾಗೆ ಇಟ್ಕೊಂಡು ದೋಸೆ ತಿನ್ಬೋದು. ಅಷ್ಟು ಒಳ್ಳೆ ಸಾಫ್ಟ್ ಆಗಿದೆ, ಹತ್ತಿ ಹತ್ತಿ ಥರ ಇದೆ. ಅದೇ ರೀತಿ ಸಾಫ್ಟ್ ಆಗಿ ಅಷ್ಟು ಕ್ರಿಸ್ಪಿ ಆಗಿರೋದ್ರಿಂದ ಎಲ್ಲದರಿಂದನೂ ಕೂಡ ಈ ಥರ ಕಣ್ಣು ಕಣ್ಣು ಬಿದ್ದಿದೆ. ತೆಂಗಿನಕಾಯಿ ಸ್ವಲ್ಪ ಹಾಕಿದರೆ ಒಳ್ಳೆ ರುಚಿ ಕೂಡ ಇದೆ. ಅನೇಕ ಮಂದಿ ಕೇಳಿದರು ನನ್ನ ಹತ್ರ ಕುಚ್ಚಲಕ್ಕಿ ರೆಸಿಪೀಸನ್ನು ಒಮ್ಮೆ ಹಾಕಿ ಅಂತೇಳಿ. ಹಾಗೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ಸ್ಗಳನ್ನು ತಿಳಿಸಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ. ನಮ್ಮ ಕುಡ್ಲದ ದೋಸೆ ಇಂಚ ಉಂಡು ತುಯ್ಯರತ್ತ ಭಾರಿ ಚೌಕದ ದೋಸೆ. ಇವಾಗ ಪರ್ಣ ಹರ್ಬಲ್ ಹೇರ್ ಆಯಿಲ್ನ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಪರ್ಣ ಹರ್ಬಲ್ ಹೇರ್ ಆಯಿಲ್ ನಮ್ಮದೇ ಆದ ಹೋಮ್ ಪ್ರಾಡಕ್ಟ್. 18 ಬಗೆಯ ಆಯುರ್ವೇದಿಕ್ ಹರ್ಬಲ್ಸನ್ನೆಲ್ಲ ಹಾಕಿ ಮಾಡಿರುವಂಥ 100% ಆರ್ಗ್ಯಾನಿಕ್ ನ್ಯಾಚುರಲ್ ಹರ್ಬಲ್ ಹೇರ್ ಆಯಿಲ್ ಅಂತ. ಕೂದಲುದುರುವ ಸಮಸ್ಯೆ ಇಲ್ಲದಿದ್ರೆ ಡ್ಯಾಂಡ್ರಫ್ ತಲೆಹೊಟ್ಟಿನ ಸಮಸ್ಯೆಯ ನಿವಾರಣೆಗಾಗಿ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಅದೇ ರೀತಿ ಒಂಚೂರು ಎಣ್ಣೆ ಹಾಗೆ ತಗೊಂಡು ನೆತ್ತಿ ಮೇಲೆ ಇಟ್ಟು ಒಂದೊಳ್ಳೆ ನಿದ್ದೆ ಮಾಡಿದ್ರಂತೂ ಒಳ್ಳೆ ನಿದ್ದೆ ಬರುತ್ತೆ. ತಲೆನೋವಿದ್ರೂ ಈ ಎಣ್ಣೆ ಹಾಕ್ಬಿಟ್ಟು ಹಾಗೆ ಒಂದು ಮಸಾಜ್ ಕೊಡಿ, ಒಂದು 10 ನಿಮಿಷ ಮಸಾಜ್ ಕೊಟ್ಟರೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ತಲೆನೋವೆಲ್ಲ ಒಂದೇ ಪೆಟ್ಟಿಗೆ ಮಂಗಮಯ ಆಗುತ್ತೆ. ಅಷ್ಟು ಚೆನ್ನಾಗಿ ಇಫೆಕ್ಟಿವ್ ಆಗಿರುವಂಥ ಒಂದು ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳ್ಬೋದು. ತುಂಬ ಮಂದಿ ಆರ್ಡರ್ಸ್ ಕೊಡ್ತಾ ಇದ್ದಾರೆ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಿಮಗೆ ಹೇರ್ ಆಯಿಲ್ ಏನಾದರೂ ಬೇಕು, ನೀವು ಪರ್ಚೇಸ್ ಮಾಡಬೇಕಂತಾದರೆ ಅಮೆಝಾನ್, ಜಿಯೋ ಮಾರ್ಟ್, ಮೀಶೋದಲ್ಲಿ ಇದು ಪರ್ಣ ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳಿ ಸರ್ಚ್ ಕೊಡಿ, ಖಂಡಿತ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಅತಿ ಬೇಗನೆ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ ಕೂಡ. ಬನ್ನಿ ಹಾಗಾದರೆ ನೀವು ಯೂಸ್ ಮಾಡಿ ಇತರರಿಗೂ ತಿಳಿಸಿ. ಒಮ್ಮೆ ಯೂಸ್ ಮಾಡಿದರೆ ಖಂಡಿತ ನೀವು ಬಿಡೋದಿಲ್ಲ, ಯಾಕಂದರೆ ನಮಗೆ ಹೆಚ್ಚಾಗಿ ಬರ್ತಾ ಇರುವಂಥದ್ದು ಇವಾಗ ರಿಪೀಟೆಡ್ ಆರ್ಡರ್ಸೇ ಬರ್ತಾ ಇದೆ. ಫ್ರೆಂಡ್ಸ್, ಇವತ್ತು ಕಿಣಿಸ್ ಹೆಸರಿ ವ್ಲಾಗ್ಸ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಏನಂತ ಹೇಳಿದ್ರೆ, ನಾನೊಂದು ಹೀಗೆ ಕೇಳುವಂಥದ್ದು ನಿಮ್ಮ ಹತ್ರ, ನನ್ನ ಚಾನೆಲ್ನ ಹೆಸರು ಒಂದು ಚೇಂಜ್ ಮಾಡಬೇಕು ಅಂತ ನನಗೆ ಸುಮಾರು ಜನ ಹೇಳಿದರು. ಹೀಗೆ ನಾನು ಪೇಟೆಯಲ್ಲಿ ಹೋಗಬೇಕಾದ್ರೆ ಒಬ್ಬರು ಮಂಗಳೂರಿನವರಂತೆ ಕಡಂದಲಿಗೆ ಯಾವುದು ಫಂಕ್ಷನ್ಗೆ ಹೋಗ್ತಾ ಇರಬೇಕಾದ್ರೆ ಅವರು ನನ್ನನ್ನು ಮಾತಾಡಿಸಿದ್ರು. ಹಾಗೆ ಮಾತಾಡಬೇಕಾದ್ರೆ ಅವರು ಹೇಳಿದರು, ನಿಮ್ಮ ಚಾನೆಲ್ ಮೇಡಮ್ ತುಂಬಾ ಸೂಪರ್ ಆಗಿದೆ, 1 ಲಕ್ಷ ಸಬ್ಸ್ಕ್ರೈಬರ್ ಆದರೂ ಮಿನಿಮಮ್ ಇರಬೇಕಿತ್ತು ನಿಮಗೆ, ಅಷ್ಟು ಒಳ್ಳೆ ಪ್ರೆಸೆಂಟೇಷನ್ ಮಾಡ್ತೀರಾ, ಮತ್ತು ಒಳ್ಳೆ ಉಪಯುಕ್ತವಾದ ಮಾಹಿತಿಗಳನ್ನು ತಿಳಿಸಿಕೊಡ್ತೀರಾ, ಅದೇ ರೀತಿ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕುವಂಥದ್ದೆಲ್ಲ ಕೂಡ ಕರೆಕ್ಟ್ ಆಗಿರುತ್ತೆ, ನಾನು ತುಂಬಾ ಅಂದರೆ ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ ಕೂಡ ಟ್ರೈ ಮಾಡಿದಿರಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅವರ ಹೆಸರು ಸೌಮ್ಯ ಶೆಟ್ಟಿ ಅಂತೇಳಿ. ಹಾಗೆ ನನಗೆ ತುಂಬ ಖುಷಿಯಾಯಿತು ಅವರು ಹೇಳಿದರು. ಒಂದು ಏನಂತೇಳಿದ್ರೆ, ಒಮ್ಮೆ ನನಗೆ ಅದು ವಿಷಯ ಹೌದು ಅಂತ ಆಯಿತು, ಯಾಕಂದರೆ ನಿಮ್ಮ ಕಿಣಿಸ್ವಸರಿ ಅಂತ ನಿಮ್ಮದು ಹೆಸರಿಟ್ಟಿದ್ದೀರಿ, ನಾವು ಊರಿನವರಾದ್ರಿಂದ ಅಕ್ಕಪಕ್ಕ ಎಲ್ಲ ಕೊಂಕಣಿಸ್ ಇರ್ತಾರೆ ಮನೆ ಹತ್ರ, ಹಾಗೆ ವಸರಿ ಅಂದರೆ ಕಿಚನ್ ಅಂತ ನಮಗೆ ಗೊತ್ತುಂಟು ಕೂಡ. ಹಾಗೆ ಕಿಣಿಸ್ವಸರಿ ಅಂತ ಹೆಸರಿಟ್ಟದ್ದು ಅಷ್ಟೊಂದು ಫೆಮಿಲಿಯರ್ ಅಂತ ಅನಿಸೋದಿಲ್ಲ ಎಲ್ಲರಿಗೆ, ಸರ್ಚ್ ಕೊಡಬೇಕಾದ್ರೂ ಅಷ್ಟೇ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಚಾನೆಲ್ ಹೆಸರನ್ನು ಚೇಂಜ್ ಮಾಡ್ತೀರಾ ಅಂತ, ಈ ಸ್ವಲ್ಪ ಆಲ್ಟ್ರ್ ಮಾಡಿ ಅಂತಾದರೂ ಬೇರೆ ಇಟ್ಟರೆ ಖಂಡಿತ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಅಂತ ಹೇಳಿದರು. ಹಾಗೆ ನನಗೆ ಎಂತ ಮಾಡಬೇಕಂತ ಗೊತ್ತಾಗೋದಿಲ್ಲ. ಈಗ ದೇವಸ್ಥಾನಕ್ಕೆ ಎಲ್ಲ ಕಡೆ ಹೋದಾಗಲೂ ಅಷ್ಟೇ, ಎಲ್ಲ ಯಾವುದೇ ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಮನೆಯವರು ಹೋದರೂ ಅವರನ್ನು ಕೂಡ ಒಂದು ಗುರ್ತ ಹಿಡಿದು ಒಂದು ಮಾತಾಡಿಸ್ತಾರೆ ಅಂತೇಳಿದ್ರೆ, ನೀವು ಕಿಣಿಸ್ವಸರಿ ಅವರಲ್ವಾ, ನೀವು ಕಿಣಿಸ್ವಸರಿ ಅವರಲ್ವಾ ಅಂತೇಳಿ. ಇನ್ನು ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ, ಎಲ್ಲರೂ ಕೂಡ ಕಿಣಿಸ್ವಸರಿ ಮಾಯಿ, ಕಿಣಿಸ್ವಸರಿ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಈಗ ವಿನಯ್ ಮಾಯಿ ಅಂತ ಯಾರು ಕರೆಯೋದಿಲ್ಲ, ಸಣ್ಣ ಮಕ್ಕಳು ಕಿಣಿಸ್ವಸರಿ ಅಂತೇಳೇ ಕರೀತಾರೆ ಎಲ್ಲರೂ ಕೂಡ. ಅದಕ್ಕೆ ನನಗೆ ಕೂಡ ಒಮ್ಮೆ ಹೌದಿರ್ಬೋದು, ಅಷ್ಟು ನಾನು ರೀಚ್ ಆಗ್ತಿಲ್ವಾ ಜನರಿಗೆ ಅಂತೇಳಿ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಿಮ್ಮ ಸಜೆಷನ್ಸ್ ಏನಾದರೂ, ನೀವು ಚಾನೆಲ್ ಹೆಸರನ್ನು ನಾನು ಚೇಂಜ್ ಮಾಡಬೇಕು ಅಂತ ನಿಮ್ಮ ಸಜೆಷನ್ಸು ಏನಾದರೂ ಇದ್ದರೆ, ಅಥವಾ ಒಳ್ಳೆ ಒಂದು ಹೆಸರಿದ್ದರೆ ನೀವು ಕೊಡ್ಬೋದು. ಹಾಗೆ ನಾನು ಬ್ರಾಕೆಟಲ್ಲಿ ಯಾವಾಗಲೂ ಕಿಣಿಸ್ವಸರಿ ಅಂತಲೇ ಹಾಕ್ಕೊಳ್ತೇನೆ ಅದರ ಜೊತೆಗೆ, ಯಾಕಂದರೆ ಸಾಧಾರಣ ಮಟ್ಟಿಗೆ ಎಲ್ಲ GSBs ಫೈಂಡ್ ಮಾಡಲಿಕ್ಕೆ ಕಿಣಿಸ್ವಸರಿ ಅಂತಲೇ ಫೇಮಸ್ ಆಗಿರೋದ್ರಿಂದ ಕಿಣಿಸ್ವಸರಿ ಅಂತ ಹಾಕಿಬಿಟ್ಟು ಸರ್ಚ್ ಮಾಡ್ತಾರೆ. ಹಾಗೆ ಕಿಣಿಸ್ವಸರಿ ಅಂತ ಬ್ರಾಕೆಟಲ್ಲಿ ಹಾಕ್ತೇನೆ. ಆ್ಯಕ್ಚುಲಿ ನಾನು ಅಂದ್ಕೊಳ್ತಾ ಇದ್ದೇನೆ ಏನಂತೇಳಿದರೆ, ವಿನಯ್ ಕಿಣಿಸ್ ವ್ಲಾಗ್ಸ್ ಅಂತ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೇನೆ. ಈಗ FBಯಲ್ಲಿ ಕೂಡ ಮೊನ್ನೆ ಹೆಸರನ್ನು ಚೇಂಜ್ ಮಾಡಿದೆ ನಾನು, ನನ್ನದು ಫೇಸ್ಬುಕ್ ಅಕೌಂಟ್ ಇದ್ದು ವಿನಯ್ ಕಿಣಿಸ್ ವ್ಲಾಗ್ಸ್ ಅಂತ ಮಾಡಿದ್ದೇನೆ. ಹಾಗೆ ಅದರಲ್ಲಿ ಕೂಡ ನೀವು ನನಗೆ ಫಾಲೋ ಮಾಡ್ಬೋದು. ಹಾಗೆ ತುಂಬ ರೀಲ್ಸ್ ಅದೇ ರೀತಿ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೇನೆ. ಹಾಗೆ ಫಾಲೋ ಮಾಡಿ, ವಿನಯ್ ಕಿಣಿಸ್ ವ್ಲಾಗ್ಸ್ ಅಂತ FB ಫೇಸ್ಬುಕ್ ಅಕೌಂಟ್ ಇದೆ, ಅದೇ ರೀತಿ ವಿನಯ್ ಕಿಣಿಸ್ ವ್ಲಾಗ್ಸ್ ಅಂತ Instagram ಕೂಡ ಅಕೌಂಟ್ ಇದೆ.